ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೂಪರಾದ ಒಂದು ಮೀನ್ ಸಾರ್. ಖಂಡಿತವಾಗ್ಲೂ ಈ ರೀತಿ ಒಮ್ಮೆ ಮೀನನ್ನು ಮಾಡಿ ನೋಡಿ. ಯಾವುದೇ ಮೀನು ನೀವು ಬೇಕಿದ್ರೆ ಮಾಡ್ಬೋದು, ಸೂಪರಾಗಿ ಬರುತ್ತೆ, ಗಟ್ಟಿಯಾಗಿ ಖಂಡಿತವಾಗ್ಲೂ ಊಟ ಮಾಡ್ತೀರಾ. ಇಲ್ಲಿ ನಾನು ಬಂಗಡೆ ಮೀನು ತೊಗೊಂಡಿದ್ದೀನಿ 1 ಕೆಜಿಯಷ್ಟು. ಇದನ್ನು ಆಫ್ ಆಗಿ ನಾನು ಕಟ್ ಮಾಡ್ತಾ ಇದ್ದೀನಿ. ಹಾಗೂ ಫಸ್ಟಿಗೆ ಮಸಾಲ ತೊಗೊಂಡಿದ್ದೀನಿ, ಸ್ವಲ್ಪ ಚಿಲ್ಲಿ ಪೌಡರ್, ಟರ್ಮರಿಕ್ ಪೌಡರ್ ಹಾಗೂ ಕಾಳುಮೆಣಸಿನ ಪೌಡರ್, ಉಪ್ಪು ಹಾಗೂ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಗೂ ಇದಕ್ಕೆ ಸ್ವಲ್ಪ ಲಿಂಬೆ ರಸವನ್ನು ಕೂಡ ಹಿಂಡ್ತಾ ಇದ್ದೀನಿ. ಇಲ್ಲಿ ಈ ಮಸಾಲ ಲೈಟಾಗಿ ತೊಗೊಳ್ಳಿಕ್ಕೆ, ಜಾಸ್ತಿ ಹಾಕ್ಲಿಕ್ಕಿಲ್ಲ, ಸ್ವಲ್ಪ ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ಸ್ವಲ್ಪ ನಾನು ಮಸ್ಟರ್ಡ್ ಆಯಿಲ್ ಅಂದರೆ ಸಾಸಿವೆ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ 1/4 ಚಮಚದಷ್ಟು. ಇದನ್ನು ಕೂಡ ಮಿಕ್ಸ್ ಮಾಡಿ ಇವಾಗ ಇದನ್ನು ಮೀನಿಗೆ ನಾವು ಹಾಕೋಣ. ಮಸಾಲ ಹಾಕ್ತೀವಿ ನೋಡಿ, ಸೇಮ್ ಅದೇ ರೀತಿ ಲೈಟಾಗಿ ಹಾಕಿದರೆ ಸಾಕು. ಈ ರೀತಿ ಹಾಕಿ 1-10 ನಿಮಿಷ ಹಾಗೆಯೇ ಬಿಡಿ. ನಿಮ್ಮ ಹತ್ರ ಟೈಮ್ ಇದೆ ಆದರೆ 1/2 ಗಂಟೆ ಹಾಗೆಯೇ ಬಿಡಿ. ಆಮೇಲೆ ಇದನ್ನು ಫ್ರೈ ಮಾಡಲಿಕ್ಕುಂಟು. ಅದಕ್ಕಿಂತ ಮೊದಲು ಬೇರೆ ಏನೆಲ್ಲ ಮಸಾಲ ಬೇಕೋ ಅದನ್ನು ರೆಡಿ ಮಾಡೋಣ. ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳು, ಸ್ವಲ್ಪ ಕಸೂರಿ ಮೇತಿ ತಗೊಂಡಿದ್ದೀನಿ, ಸಾಸಿವೆ 1/4 ಸ್ಪೂನಷ್ಟು ಹಾಗೂ 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಹುಳಿ, ಕೊತ್ತಂಬರಿ ಸೊಪ್ಪು 2 ಟೇಬಲ್ ಸ್ಪೂನಷ್ಟು, ಚಿಲ್ಲಿ ಪೌಡರ್ ಇವೆಲ್ಲವನ್ನು ಇವಾಗ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಲಿಕ್ಕುಂಟು. ಸ್ವಲ್ಪ ನೀರನ್ನು ಹಾಕಿ ನಾವು ಪೇಸ್ಟ್ ರೀತಿ ಮಾಡೋಣ ನೋಡಿ. ಹೀಗೆ ನೈಸಾಗಿ ಗ್ರೈಂಡ್ ಆಗಬೇಕು. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ನಾವು ಮೀನನ್ನು ಫ್ರೈ ಮಾಡಲಿಕ್ಕೆ ಹಾಕೋಣ. ಜಾಸ್ತಿ ಕಡಕ್ಕಾಗಿ ಫ್ರೈ ಮಾಡಲಿಕ್ಕಿಲ್ಲ, ಸ್ವಲ್ಪ ಲೈಟಾಗಿ ಫ್ರೈ ಮಾಡಲಿಕ್ಕೆ. ಒಂದು ಸೈಡ್ ಮೀನು ಫ್ರೈ ಆಗುವಾಗ ಇನ್ನೊಂದು ಸೈಡ್ ನಾನು ಮಸಾಲಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಸಾಸಿವೆ ಎಣ್ಣೆಯನ್ನು ಹಾಕಿ ಅದಕ್ಕೆ ನೀರುಳ್ಳಿಯನ್ನು 3 ದೊಡ್ಡ ಸೈಜ್ ನೀರುಳ್ಳಿಯನ್ನು ಹಾಕಿ ಚೆನ್ನಾಗಿ ಕೆಂಪಾಗುವವರೆಗೂ ಫ್ರೈ ಮಾಡಲಿಕ್ಕುಂಟು. ಇನ್ನೊಂದು ಸೈಡಲ್ಲಿ ಮೀನು ಸ್ವಲ್ಪ ಫ್ರೈ ಆಗಿದ್ದೆ, ತೆಗೆಯೋಣ, ಅದನ್ನು ಟರ್ನ್ ಮಾಡಿ ಹಾಕೋಣ. 2 ಸೈಡ್ ಕೂಡ ಮೀನು ಫ್ರೈ ಆಗಿದೆ, ಅದರ ಎಣ್ಣೆಯನ್ನು ನಾನಿವಾಗ ನೀರುಳ್ಳಿಗೆ ಹಾಕ್ತಾ ಇದ್ದೀನಿ. ನೀರುಳ್ಳಿ ಆಲ್ಮೋಸ್ಟು ಚೆನ್ನಾಗಿ ಕೆಂಪಾಗಿ ಫ್ರೈ ಆಗಿದೆ. ಇವಾಗ ಗ್ರೈಂಡ್ ಮಾಡಿದ ಮಸಾಲ ಇತ್ತು ನೋಡಿ, ಅದನ್ನು ಹಾಕಿ ಸ್ವಲ್ಪ ಹೊತ್ತು 1-5 ನಿಮಿಷ ಆ ಮಸಾಲವನ್ನು ಫ್ರೈ ಮಾಡ್ತೀನಿ ನಾನು. ಒಳ್ಳೆ ರೀತಿ ಎಣ್ಣೆ ಮೇಲೆ ಬಿಟ್ಟಮೇಲೆ ನಾನಿವಾಗ ಇದಕ್ಕೆ ಟೊಮೆಟೊ ಪ್ಯೂರಿ, 4 ಟೊಮೆಟೊವನ್ನು ಗ್ರೈಂಡ್ ಮಾಡಿದ್ದಕ್ಕೆ ಸೇರಿಸಿದ್ದೀನಿ. ಚೆನ್ನಾಗಿ ಮಾತ್ರ ಇದು ಫ್ರೈ ಆಗಬೇಕು, ಹಾಗಾಗಿ ಸ್ವಲ್ಪ ಹೊತ್ತು ಮುಚ್ಚಿಡಿ. ಮುಚ್ಚಿಡುವಾಗ ಸ್ವಲ್ಪ ಉಪ್ಪನ್ನು ಸೇರಿಸಿದ್ದಕ್ಕೆ ಬೇಕಾಗುವಷ್ಟು ಹಾಗೂ ಇದನ್ನು ಮುಚ್ಚಿಡಿ. ಒಳ್ಳೆ ರೀತಿ ಎಣ್ಣೆ ಮೇಲೆ ಬರೋವರೆಗೂ ಈ ಮಸಾಲ ಫ್ರೈ ಆಗಲಿ. ಇವಾಗ ನೋಡ್ಬೋದು ಯಾವ ರೀತಿ ಇದು ಫ್ರೈ ಆಗಿದೆ ಅಂತ ಹೇಳಿ. ಈ ರೀತಿ ಬರಬೇಕು, ಕಂಪ್ಲೀಟಾಗಿ ಕಲರ್ ಚೇಂಜ್ ಆಗಿದೆ ಹಾಗೂ ಘಮಘಮ ಪರಿಮಳ ಕೂಡ ಬರ್ತಾ ಉಂಟು. ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸೋಣ 1 ಕಪ್ಪಷ್ಟು. ನಿಮಗೆ ಸ್ವಲ್ಪ ತೆಳು ಬೇಕಿದ್ರೆ ಇನ್ನೂ ಕೂಡ ತೆಳು ನೀವು ಇಡ್ಬೋದು. ಇವಾಗ ಫ್ರೈ ಮಾಡಿದ ಮೀನು ನೋಡಿ, ಅದನ್ನು ಸೇರಿಸೋಣ ಇದಕ್ಕೆ. ಹಾಗೂ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿಡಿ. ಚೆನ್ನಾಗಿ 1 ಕುದಿ ಬರಲಿ ನೋಡಿ, ಕುದಿ ಬರ್ತಾ ಉಂಟು. ಇವಾಗ 3 ಹಸಿಮೆಣಸನ್ನು ಕಟ್ ಮಾಡಿದ್ದಕ್ಕೆ ಸೇರಿಸ್ತಾ ಇದ್ದೀನಿ. ಹಾಗೂ ಉಪ್ಪು, ಹುಳಿಯೆಲ್ಲ ಖಾರ ನೋಡಿ, ಇದನ್ನು ಕೆಳಗಿಳಿಸಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅಷ್ಟೇ ಒಳ್ಳೆ ಟೇಸ್ಟ್ ಕೂಡ ಇದೆ, ಖಂಡಿತವಾಗಲೂ ಎಲ್ಲರಿಗೂ ಕೂಡ ಇದು ಇಷ್ಟ ಆಗುತ್ತೆ. ಟ್ರೈ ಮಾಡಿ ಹೇಳಿ ಯಾವ ರೀತಿ ಆಗುತ್ತಂತ ಹೇಳಿ. ಇವತ್ತಿನ ರೆಸಿಪಿ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.